ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಹರಾಜು ಪ್ರಕ್ರಿಯೆ ನಡೆಯಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಪಟ್ಟಣದ ಎಂಪಿಎಸ್ ಶಾಲೆ ಆವರಣದ ಸುತ್ತಲೂ ನಿರ್ಮಿಸಿರುವ 38 ವಾಣಿಜ್ಯ ಮಳಿಗೆಗಳಿಗೆ ಸಂಬಂಧಿಸಿದಂತೆ ತಾಲೂಕು ಪಂಚಾಯತ್ ಹತ್ತಿರದ ಸಮುದಾಯ ಭವನದಲ್ಲಿ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ಎಸ್ಎಸ್ ನಾಯಕಲ್ಮಠ್ ಅಧ್ಯಕ್ಷತೆಯಲ್ಲಿ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಒಟ್ಟು 38 ವಾಣಿಜ್ಯ ಮಳಿಗೆಗಳ ಹರಾಜಿನಲ್ಲಿ 31 ಮಳಿಗೆಗಳನ್ನು ಬಿಡ್ಡುದಾರರು ಹರಾಜು ಕೂಗಿದರೆ ಉಳಿದ 7 ಮಳಿಗೆಗಳ ಹರಾಜನ್ನು ಮುಂದೂಡಲಾಯಿತು. ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಠೇವಣಿ ಮೊತ್ತ 44,223 ಡಿಡಿ ರೂಪದಲ್ಲಿ ಪಡೆದುಕೊಂಡು ಹಾಗೂ ಪ್ರವೇಶ ಫೀ 1,000 ರೂಪಾಯಿ ಸಹ ಪಡೆದು ಪಟ್ಟಣದ ನಿವಾಸಿಗಳಿಗೆ ಮಾತ್ರ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಯಾವ ಮಳಿಗೆಗೆ ಹರಾಜಿನಲ್ಲಿ ಭಾಗವಹಿಸುತ್ತೇವೆ ಎಂದು ಅರ್ಜಿ ನೀಡಿದರು. ಅದೇ ಮಳಿಗೆಯ ಬಿಡ್ನಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿತ್ತು. ಮೀಸಲಾತಿ ಆಧರಿಸಿ ಒಟ್ಟು 38 ಮಳಿಗೆಗಳಲ್ಲಿ ಪರಿಶಿಷ್ಟ ಪಂಗಡಕ್ಕೆ 1, ಪರಿಶಿಷ್ಟ ಜಾತಿ 6, ವಿಕಲಚೇತನ 1, ಸಾಮಾನ್ಯ 32 ಹೀಗೆ ನಿಗದಿಪಡಿಸಲಾಯಿತು. ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ 5ನೇ ಸಂಖ್ಯೆಯ ಮಳಿಗೆಯು 6,500 ರೂಪಾಯಿ, 6ನೇ ಮಳಿಗೆ 4,000, ಈ ರೀತಿಯಾಗಿ ಬಿಡ್ಗಳಾಗಿವೆ. ಹಾಗೂ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಲಾಗಿದ್ದ 65ನೇ ಮಳಿಗೆ ಸಂಖ್ಯೆಗೆ ಸಿಲ್ಹೈಟ್, 77ನೇ ಮಳಿಗೆಗೆ 4,000 ಬಿಡ್ ಆಗಿದೆ. ವಿಕಲಚೇತನರಿಗೆ ನಿಗದಿಪಡಿಸಿದ 1 ಮಳಿಗೆಗೆ 3 ಜನ ಅರ್ಜಿ ಸಲ್ಲಿಸಿದ್ದು ಲಾಟರಿ ಮೂಲಕ ಎತ್ತಿ ಪರಸಪ್ಪ ಚೌಧರಿ ಎಂಬುವರಿಗೆ ಸರ್ಕಾರ ನಿಗದಿಪಡಿಸಿದ ದರಕ್ಕೆ ಹಂಚಿಕೆ ಮಾಡಲಾಗಿದೆ. ಒಟ್ಟು 38 ಮಳಿಗೆಗಳಲ್ಲಿ 6 ಸಾಮಾನ್ಯ, 1 ಪರಿಶಿಷ್ಟ ಜಾತಿ ಸೇರಿ ಒಟ್ಟು 7 ಮಳಿಗೆಗಳು ಉಳಿದಿವೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್ ಚಲವಾದಿ ಹೇಳಿದರು. ಕೋಲಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ವಾಣಿಜ್ಯ ಮಳಿಗೆಗಳು ಹರಾಜು ಪ್ರಕ್ರಿಯೆ ಕೈಗೊಳ್ಳಲಾಗಿ ಸರ್ಕಾರ ನಿಗದಿಪಡಿಸಿದ ಮಳಿಗೆಗಳಲ್ಲಿ 38ರಲ್ಲಿ 1 ಪರಿಶಿಷ್ಟ ಪಂಗಡ, 6 ಪರಿಶಿಷ್ಟ ಜಾತಿ, 1 ವಿಕಲಚೇತನರಿಗೆ ನಿಗದಿಪಡಿಸಿ ಇನ್ನುಳಿದ 32 ಅಂಗಡಿಗಳನ್ನು ಒಟ್ಟು ಸೇರಿ ಸಾಮಾನ್ಯ ಹರಾಜು ನಿಗದಿಪಡಿಸಿ ಒಟ್ಟು ಹರಾಜು ಕೈಗೊಳ್ಳಬೇಕಾದಂಥ ನಿವೇಶನಗಳು ಮಳಿಗೆ ವಾಣಿಜ್ಯ ಮಳಿಗೆಗಳು 38. ಅದರಲ್ಲಿ ಇವತ್ತಿನ ದಿನ ಹರಾಜು ಪ್ರಕ್ರಿಯೆಯಲ್ಲಿ ಬಿಡ್ಡುದಾರರ ಠೇವಣಿ ಮೊತ್ತವನ್ನು ಡಿಡಿ ರೂಪದಲ್ಲಿ ಸ್ವೀಕರಿಸಿ ಬಾಡಿಗೆಯ ಮೇಲಿನ ಮೊತ್ತಕ್ಕೆ ಬಿಡ್ಡು ಕರೆಯಲಾಗಿದ್ದು ಅದರಲ್ಲಿ ಪಟ್ಟಣದ ನಿವಾಸಿಗಳು ಬಿಡ್ಡುದಾರರಾಗಿ ಪಾಲ್ಗೊಂಡು ಮಳಿಗೆ ಸಂಖ್ಯೆ ಸೀರಿಯಲ್ ನಂಬರ್ ಮಳಿಗೆ ಸಂಖ್ಯೆ 5ಅನ್ನು 6,500 ಹರಾಜು ಮಾಡಿ ಆಮೇಲೆ ಮಳಿಗೆ ಸಂಖ್ಯೆ 6ರಲ್ಲಿ 6ನ್ನು 6,000, ಮಳಿಗೆ ಸಂಖ್ಯೆ 7 5,500, ಮಳಿಗೆ ಸಂಖ್ಯೆ 28 4,500, ಮಳಿಗೆ ಸಂಖ್ಯೆ 24 5,000, ಮಳಿಗೆ ಸಂಖ್ಯೆ 29 5,500, ಮಳಿಗೆ ಸಂಖ್ಯೆ 34 7,000, ಮಳಿಗೆ ಸಂಖ್ಯೆ 38 4,000, ಮಳಿಗೆ ಸಂಖ್ಯೆ 39 5,000, ಮಳಿಗೆ ಸಂಖ್ಯೆ 46 4,000, ಮಳಿಗೆ ಸಂಖ್ಯೆ 44 7,000, ಮಳಿಗೆ ಸಂಖ್ಯೆ 45 4,000, ಮಳಿಗೆ ಸಂಖ್ಯೆ 46 4,000, ಮಳಿಗೆ ಸಂಖ್ಯೆ 48 4,000, ಮಳಿಗೆ ಸಂಖ್ಯೆ 49 7,000, ಮಳಿಗೆ ಸಂಖ್ಯೆ 52 4,000, ಮಳಿಗೆ ಸಂಖ್ಯೆ 53 ಅದು 4,000, ಮಳಿಗೆ ಸಂಖ್ಯೆ 54 4,000, ಮಳಿಗೆ ಸಂಖ್ಯೆ 57 9,500, ಮಳಿಗೆ ಸಂಖ್ಯೆ 58 9,000, ಮಳಿಗೆ ಸಂಖ್ಯೆ 61 ಸಂಖ್ಯೆ 4,000, ಮಳಿಗೆ ಸಂಖ್ಯೆ 62 4,000, ಮಳಿಗೆ ಸಂಖ್ಯೆ 63 4,000. ಇವು ಸಾಮಾನ್ಯ ಹರಾಜಿನ ಮಳಿಗೆಗಳು. ಸಾಮಾನ್ಯ ರಿಸರ್ವೇಷನ್ನಲ್ಲಿರುವಂಥ ಮಳಿಗೆಗಳು 32, ಅದರಲ್ಲಿ ಈ ರೀತಿಯಾಗಿ ಬಿಡ್ಗಳಾಗಿ ಇನ್ನುಳಿದಂತೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ನಿಗದಿಪಡಿಸಿದಂಥ ಮಳಿಗೆಗಳು 6ರಲ್ಲಿ ಮಳಿಗೆ ಸಂಖ್ಯೆ 65 4,000, 66 77 4,000, ಆಮೇಲೆ ಪರಿಶಿಷ್ಟ ಜಾತಿ ವಿಕಲಚೇತನರಿಗೆ ನಿಗದಿಪಡಿಸಿದಂಥ ಮಳಿಗೆ ಮೀಸಲಾತಿಯಲ್ಲಿ ನಿಗದಿಪಡಿಸಿದಂಥ ಮಳಿಗೆ ಅದಕ್ಕೆ 3 ಜನ
ಅರ್ಜಿ ಸಲ್ಲಿಸಿದ್ದು. ಅದರಲ್ಲಿ ಲಾಟ್ರಿ ಮುಖಾಂತರ ಐತಿ 2019 ಗೈಡ್ಲೈನ್ಸ್ ಪ್ರಕಾರ ವಿಕಲಚೇತನಿಗೆ ನಿಗದಿಪಡಿಸಿದಂಥ ಮಳಿಗೆಯನ್ನು ಲಾಟ್ರಿ ಮುಖಾಂತರ ಎತ್ತಿ ಬಸಪ್ಪ ಚೌಧರಿ ಎಂಬುವವರಿಗೆ ಸರ್ಕಾರಿ ನಿಗದಿಪಡಿಸಿದ ಮೊತ್ತಕ್ಕೆ ಅವರಿಗೆ ಹಂಚಿಕೆ ಮಾಡಲಾಗಿದೆ. ಒಟ್ಟು 38 ಮಳಿಗೆಗಳಲ್ಲಿ ಆರು ಸಾಮಾನ್ಯ ಹರಾಜು ಮಳಿಗೆಗಳು ಉಳಿದಿದ್ದು ಒಂದು ಪರಿಶಿಷ್ಟ ಜಾತಿ ಮಳಿಗೆ ಉಳಿದಿರುತ್ತೆ. ಒಟ್ಟು ಈ 6+1 7 ಮಳಿಗೆ ಉಳಿದು ಟೋಟಲ್ 38 31 ಮಳಿಗೆಗಳು ಇವತ್ತಿನ ದಿನ ಪಟ್ಟಣ ಪಂಚಾಯತಿ ಮಳಿಗೆ ಸಂಖ್ಯೆಯಲ್ಲಿ ಹರಾಜು ಪ್ರಕ್ರಿಯೆ ಮುಗಿದಿರುತ್ತೆ. ಬಿಡ್ಡುದಾರರಿಂದ ಡಿಡಿ ರೂಪದಲ್ಲಿ 44,223 ಮತ್ತು ಅವರಿಗೆ ಎಂಟ್ರೆನ್ಸ್ ಫೀಸ್ ಆಗಿ 1,000 ರೂಪಾಯಿಯನ್ನು ಪಡೆದಿರುತ್ತೆ. ಹರಾಜು ಪ್ರಕ್ರಿಯೆಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊಡ್ತಾರೆ.
ಜ್ಯೋತಿಷ್ಯರು ಪಂಡಿತ್ ಟಿಆರ್ ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ. ಗ್ರಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ, ಉದ್ಯೋಗದಲ್ಲಿ ನಿರಾಸೆ, ವಿದ್ಯೆಯಲ್ಲಿ ಲೋಪ, ವಿದೇಶಿ ಪ್ರಯಾಣದಲ್ಲಿ ತಡೆ, ಪದೇ ಪದೇ ಕಾಡುವ ಅನಾರೋಗ್ಯಗಳು. ನೀವು ಇಷ್ಟಪಟ್ಟು ನಿಮ್ಮಿಂದ ದೂರ ಆಗ್ತಾ ಇದ್ದಾರ? ಮಾಟ ಮಂತ್ರ ಸಮಸ್ಯೆ ಇದೆಯಾ? ಇನ್ನು ಅನೇಕ ನಿಮಗೆ ಗೊತ್ತಿಲ್ಲದಂತ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ, ಜಾತಕ ಹಾಗೂ ಮುಖ ಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ. ವಾಕ್ಯಸಿದ್ಧಿ ಮಂತ್ರಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಟಿ ಆರ್ ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, ಬಿಎಲ್ಡಿಇ ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.